ಸಾಯಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನಿದೆ ನೋಡ್ಕೊಂಬರೋಣ. ನಿನ್ನೆ ಸುರಿದಂತಹ ಏಕಾಏಕಿ ಮಳೆಯಿಂದಾಗಿ ಹುಕ್ಕೇರಿ ತಾಲೂಕಿನ ಹೊಸೂರು ಅನ್ನುವಂತಹ ಗ್ರಾಮದಲ್ಲಿನ ಜೈನ ಮಂದಿರದ ಮೇಲೆ ಸಿಡಿಲು ಬಿದ್ದಿದೆ. ಪರಿಣಾಮವಾಗಿ ಮಂದಿರದ ಕಳಶ ಜಖಂಗೊಂಡಿದ್ದು ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಆಗಿದೆ ಆ ದೇವಸ್ಥಾನದ ಕಳಶ ಅನ್ನೋದರ ವಿಡಿಯೋವನ್ನ ನಿಮಗೆ ತೋರಿಸ್ತೇವೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಾದ ಭ್ರಷ್ಟಾಚಾರದಲ್ಲಿ ಶಾಸಕರಾಗಿರುವ ಅಭಯ ಪಾಟೀಲ್ ರವರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಅವರ ವಿರುದ್ಧ ಮಾಜಿ ಶಾಸಕರಾಗಿರುವ ರಮೇಶ್ ಕುಡಿಜಿ ಅವರು ಕೂಡ ಹರಿಹಾಯ್ತಾ ಇದ್ದಾರೆ. ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮಾಜಿ ಶಾಸಕರು ಕೇಳೋಣ. ಅವ್ರದ್ದು ಅದನ್ನ ನೋಡಿ, ಇಟ್ ವಾಸ್ ಇನ್ ದಿ ಇಯರ್ 1988 ಇಶ್ಯೂನಲ್ಲಿ ಆದಂತ ವಿಷಯ. ಎನಿ ಲ್ಯಾಂಡ್ ಸಿಚುವೇಟೆಡ್ ಇನ್ ದಿ ಸಿಟಿ ಏರಿಯಾ, ಅದು ಎನಿ ಆಗದ ಇರುವಾಗ ಆ ಲ್ಯಾಂಡ್ ಆಸ್ ಪರ್ ಸಿ ಡಿ ಪಿ ಪ್ಲಾನ್ ರೈಟ್ ಫ್ರಮ್ ಹುಲುಬತ್ತಿ ಕಾಲೋನಿ ಟು ಇದು ಶಿವಾಜಿ ಗಾರ್ಡನ್ ಮಠ ಬರ್ತದೆ. ಆ ಒಳ್ಳೆದಾಗ ಅವ್ರಿಗೆ ನಾವು ಏನ್ ಕೊಡ್ಬೇಕಾಗಿತ್ತು ಕೊಡ್ರಿ ಅಂತ ಹೇಳಕ ರೆಸೊಲ್ಯೂಷನ್ ಆಗಿದೆ ಕಾರ್ಪೊರೇಷನ್ ನಲ್ಲಿ. ಆದ್ರೆ ದುರ್ದೈವದಿಂದ ಈ ಕಮಿಷನರ್ಗಳು ಮಾಡ್ಲಿಲ್ಲ, ಆದ್ರೆ ನಮ್ದೇನ್ ತಪ್ಪಿದೆ ಸರ್? ಅದು ಇವತ್ತು ಎಷ್ಟು 30 feet ರೋಡ್, ಆ 30 feet ರೋಡಿಗೆ ಹೋಗೋದೆಷ್ಟು? ಆ ಕಡೆನೂ ಮುಂದ್ ಜಾಗ ಅವ್ರದ್ದಿದೆ, ಈ ತಿಳಿದಿದ್ದು. ನಾಳೆ ಏನೇ ಮಾಡ್ರೆ ಅದು ಜಾಗ ಕಾರ್ಪೊರೇಷನ್ಗೆ ಬರ್ತೈತೆ, ಆ ಮಾತು ಬೇರೆ. ಆದ್ರೆ ಮಾಡಿಲ್ಲ ಇವರು, ಇದು ಕಾರ್ಪೊರೇಷನ್ ತಪ್ಪು. ಕರೆ ಆ ಜನರಿಗೆ ಏನ್ ಹುಲಬತ್ತಿ ಕಾಲನಿದಿಂದ ಇದು ಶಿವಾಜಿ ಗಾರ್ಡನ್ ಏನ್ ಬರಬೇಕಾಗ್ತಿದೆ ರೋಡ್, ಅದನ್ನು ಆ ಜನರಿಗೆ ಅಲ್ಲಿ ಜನರಿಗೆ ಉಪಯೋಗವಾಗುವಂತ ರೋಡ್ ಇದೆ ಅದನ್ನ ಹೇಳ್ತೀನಿ. ಇಷ್ಟೇ. ಕಾಂಗ್ರೆಸ್ ಕಾರ್ಪೊರೇಟರ್ ವಿರೋಧ ಮಾಡ್ಬೇಕಾಗಿತ್ತಲ್ಲ ವಿಶೇಷ ಸಭೆಯಲ್ಲಿ, ಅವ್ರ ಯಾಕೆ ಸುಮ್ಮನೆ ಇದ್ರು ಅಂತ ಹೇಳಿ? ಯಾಕಂದ್ರೆ 20 crore ಕೊಡಕ್ ಒಮ್ಮತ್ತೇನ್ ಹೇಳಿದ್ರಿ? ಈಗ ಕೋಟಿ ಯಾವಾಗ ಮಾಡ್ತಾರೆ ಸರ್? ಯಾವ ಕೌನ್ಸಿಲ್ ನಲ್ಲಿ ಅಸ್ತಿತ್ವ ಇರಲಿಲ್ಲ ರೋಡ್ ಮಾಡಿದ ನಂತರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಮೊಬೈಲ್ ಜೊತೆಗೆ ಸಾಕಷ್ಟು ಸಾಮಗ್ರಿಗಳು ಪತ್ತೆಯಾಗಿದ್ವು. ಹೀಗಾಗಿ ಈ ಸಾಮಗ್ರಿಗಳನ್ನ ಒಳಗೆ ಸಾಗಿಸಿದವರು ಯಾರು, ಅಲ್ಲಿ ಯಾರಿಗೋಸ್ಕರ ಸಾಗಾಟ ಮಾಡಲಾಗ್ತಾ ಇತ್ತು, ಇದಕ್ಕೆಲ್ಲ ಸಹಾಯ ಮಾಡಿದವರು ಯಾರು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಮುಂದೆ ಇಟ್ಕೊಂಡು ಪೊಲೀಸರು ಚುರುಕಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ತನಿಖೆ ಯಾವ ಹಂತಕ್ಕೆ ಬಂದು ತಲುಪಿದೆ ನೋಡೋಣ. ನೇಪಾಳದಲ್ಲಿ ಸಂಭವಿಸಿದ್ದ ಪ್ರವಾಹ ಮತ್ತು ಭೂಕುಸಿತದಲ್ಲಿ ಇದೀಗ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ. 112 ಸಾವಿನ ಸಂಖ್ಯೆ ಇದೀಗ ಒಂದೇ ದಿನದಲ್ಲಿ 217 ಏರಿಕೆಯಾಗಿದೆ. ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತಲೂ ಕೂಡ ತಿಳಿಸಲಾಗ್ತಾ ಇದೆ. ಕಾರಣ, ಸಾಕಷ್ಟು ಜನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ, ಅದೆಷ್ಟೋ ಜನ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಮತ್ತಷ್ಟು ಸಾವಿನ ಸಂಖ್ಯೆ ಏರಿಕೆಯಾಗಬಹುದು ಎನ್ನಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೋಡೋಣ.